ಎಲ್ರಿಗೂ ನಮಸ್ಕಾರ. ನನಗೆ ಮಾತಾಡಕ್ ಅಷ್ಟು ಬರಲ್ಲ, ನನ್ಗೆ ಗೊತ್ತಿರೋಷ್ಟು ಮಾತಾಡ್ತೀನಿ ಅಷ್ಟೇ. ಇದು ದಸೂಟ್, ಅದರ ನಿರ್ದೇಶಕ ಎಸ್ ಭಗತ್ ರಾಜ್ ಅಂತ. ದಸೂಟ್ ಅಂದ್ರೇ ನಮ್ಮೆಲ್ಲರಿಗೂ ಒಂದು ಫೀಲಿಂಗ್ಸ್ ಇರುತ್ತೆ, ಅಂದರೆ ನಾವು ಯಾವಾಗಲೂ ಸೂಟ್ ಹಾಕ್ಕೊಳ್ಳಲ್ಲ, ಒಂದು ರಿಸೆಪ್ಷನಲ್ಲಿ ಸೂಟನ್ನು ಹಾಕ್ಕೊಳ್ಳೇಬೇಕಾಗುತ್ತೆ. ಮನೆಯವರ ಒತ್ತಾಯಕ್ಕೆ ಹಾಕ್ಬೋದು, ಬೇರೆಯವ್ರ ಒತ್ತಾಯಕ್ಕೆ ಹಾಕ್ಬೋದು, ಹಾಕ್ಕೊಳ್ಳೇಬೇಕಾಗುತ್ತೆ. ಬೇರೆ ಬೇರೆ ಥರ ಅದಕ್ಕೊಂದು ಯೋಚನೆ ಇರುತ್ತೆ, ಕೆಲವರು ಅದನ್ನು ಸಿದ್ಧಾಂತವಾಗಿ ಇಟ್ಕೋತಾರೆ, ಈ ಥರದ್ದು ಬೇರೆ ಬೇರೆ ಥರ ಇರುತ್ತೆ. ಆಮೇಲೆ ಒಂದಷ್ಟು ಫೀಲಿಂಗ್ಸ್ಗಳು, ಭಾವನೆಗಳು ಇರುತ್ತೆ. ಈಗ ಎಕ್ಸಾಂಪಲ್ಲು ಹಿರಿಯರದು, ಅಂದರೆ ವಿಶ್ವೇಶ್ವರಯ್ಯವ್ರದ್ದು, ಗಾಂಧೀಜಿಯವ್ರದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್, ಈ ಥರದ ಸೂಟ್ಗಳನ್ನ ಅವರು ಎಕ್ಸಿಬಿಷನ್ ಇಟ್ಟಾಗ ಅದು ಯಾವತ್ತೂ ಬೆಲೆ ಕಟ್ಟಕ್ಕೆ ಆಗದಿರೋಂಥ ಸೂಟು. ನಮಗೆ ಸೂಟ್ ಅಂತ ನಾವು ತಗೊಂಡಾಗಲೇ ನನಗೇನು ಅನಿಸಿದ್ದು ಅಂತಂದ್ರೆ, ನಮ್ಮ ಸಿನಿಮಾ ರಂಗದ ಗಣ್ಯರಲ್ಲಿ, ಸಾಹಿತಿಗಳಲ್ಲಿ, ನಟರಲ್ಲಿ, ಅಂದ್ರೆ ಆ ಸೂಟ್ ಬಗ್ಗೆ ಅವ್ರಿಗೇನ್ ಫೀಲಿಂಗ್ಸ್ ಇದೆ ಅನ್ನೋದನ್ನ ತಿಳ್ಕೊಳಕ್ಕೆ ಏನಾದ್ರು ಒಂದು ಬರ್ಕೊಡಿ ಅಂತ ಹೇಳಿದೆ. ಅವಾಗ ಕೆಲವರು ವಿತ್ತು ನಾಗೇಂದ್ರ ಪ್ರಸಾದ್ ಸರ್ ಒಂದು ಹೇಳಿದ್ರು, ಒಂದು ಕವನನೇ ಬರೆಸ್ಬಿಡಿ, ಏನ್ ಯಾಕೆ ಏನೋ ಬರೀತಾರೆ, ಒಂದು ಕವನ ಬರೆಸಿ ನೋಡೋಣ ಏನಂತ. ಎಲ್ಲರೂ ಒಂದು ಕವನಗಳನ್ನ ಬರ್ಕೊಟ್ಟಿದ್ದಾರೆ, ಎಲ್ಲಾ ನಿರ್ದೇಶಕರು, ಆಮೇಲೆ ಎಲ್ಲಾ ಒಂದಷ್ಟು ಜನ ಆರ್ಟಿಸ್ಟ್ಗಳು ಎಲ್ಲರೂ ಬರೆದಿದ್ದಾರೆ. ಅಂದ್ರೆ ಕೆಲವರು ಬರೆಯಕ್ ಆಗಲ್ಲ ಅಂತ ಒಂದು ಕೋಟ್ ಲೈನ್ ಅನ್ನ ಹೇಳಿದ್ದಾರೆ, ಅದು ಆ ಪುಸ್ತಕದಲ್ಲಿ ನಾವು ಹಾಕಿದೀವಿ. ಬಿಫೋರ್ ಶೂಟಿಂಗ್, ಬಿಫೋರ್ ಈ ಪ್ಲಾನ್ ಅನ್ನ ನಾವು ಮಾಡ್ಕೊಂಡು ಮಾಡ್ದೋ, ಅದಾದ್ಮೇಲೆ ಒಂದಷ್ಟು ಅನುಭವಗಳಾಯ್ತು. ಅಂದ್ರೆ ಎಲ್ಲಾ ನಿರ್ದೇಶಕರು, ಸಾಕಷ್ಟು ನಿರ್ದೇಶಕರನ್ನ ಭೇಟಿ ಮಾಡ್ದೋ, ಸುಮಾರು ಒಂದು 100ಕ್ಕಿಂತ ಹೆಚ್ಚು ನಿರ್ದೇಶಕರನ್ನ ಭೇಟಿ ಮಾಡಿದೀವಿ. ಎಲ್ಲರೂ ಅವರವರ ಭಾವನೆಗಳನ್ನ ಹೇಳ್ಕೊಂಡ್ರು ನಮಗೆ. ತುಂಬಾ ಆ ಕವನನ, ಕೆಲವು ಕವನಗಳನ್ನ ಸರಿಪಡಿಸೋದಾಗ್ಲಿ, ಆಮೇಲೆ ತುಂಬಾ ಚೆನ್ನಾಗಿ ನಮ್ಮ ಕಡೆಯಿಂದ ಬಂದಿದ್ದೇನು ಅಂತಂದ್ರೆ, ಫಸ್ಟ್ ನಾಗೇಂದ್ರ ಪ್ರಸಾದ್ ಸರ್ ಕಡೆಯಿಂದ, ಅದು ಬಂದ ಮೇಲೆ ನಾವು ಇನ್ನೂ ಇದು ಜಾಸ್ತಿ ಮಾಡಬೇಕು, ಜಾಸ್ತಿ ಮಾಡಬೇಕು ಅಂತಾನೆ ನಾವ್ ಆ ಕವನಗಳನ್ನ ತುಂಬಾ ಅತಿ ಹೆಚ್ಚು, ಅಂದ್ರೆ ಹೊರ ದೇಶ, ಹೊರ ರಾಜ್ಯಗಳಿಂದ ಎಲ್ಲ ಬರೆದಿದ್ದಾರೆ, ತುಂಬಾ ಜನ ಬರೆದಿದ್ದಾರೆ, ಆ ಪುಸ್ತಕದಲ್ಲೇ ಇದೆ ಎಲ್ಲವೂ. ಅದಾದ್ಮೇಲೆ ಇದು ಸೂಟನ್ನೇ ಹೀರೋ ಮಾಡಿದ್ರೆ ಹೇಗೆ ಅನ್ನೋದನ್ನ ನಮ್ಮ ಇದಕ್ಕೆ ಬಂತು. ಅಂದ್ರೆ ಸೂಟ್ ಅಂತಂದ್ರೆ ಇಲ್ಲಿ ಒಂದು ಸಾಲು, ಒಂದು ಸಂಭಾಷಣೆ ಬರುತ್ತೆ, ಅಂದ್ರೆ ಭಾವನೆ ಮತ್ತೆ ಬಣ್ಣ ನಾವ್ ಎಷ್ಟು ಹಚ್ತೀವೋ ಅಷ್ಟೇ ಅಂಟ್ಕೊಳುತ್ತೆ ಅಂತ. ಭಾವನೆ ಅಷ್ಟೇ, ನಾವ್ ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಆಗ್ಬೋದು, ನಾವು ಭಾವನೆಗಳನ್ನ ಎಷ್ಟು ಕೊಡ್ತೀವಿ ಅದು ರಿವರ್ಸ್ ನಮ್ಗೆ ಅಷ್ಟೇ ಬರುತ್ತೆ. ನಾವು ಅದ್ ಯಾವ ತರ ಕೊಡ್ತೀವಿ ಅದ್ ಯಾವ ನಮ್ಗೆ ಆ ತರನೇ ವಾಪಸ್ ಬರುತ್ತೆ. ಬಣ್ಣನೂ ಅಷ್ಟೇ, ಒಬ್ಬ ಆರ್ಟಿಸ್ಟ್ ಆ ಕ್ಯಾನ್ವರ್ಸ್ ಮೇಲೆ ಅವ್ನು ಯಾವ ತರ ಹಚ್ತಾನೆ ಅದು ಅಷ್ಟೇ ಕಾಣುತ್ತೆ. ಅಂದ್ರೆ ಬೇರೆಯವ್ರು ಕಾಣೋದಕ್ಕಿಂತ ಹೆಚ್ಚಾಗಿ ಅವ್ನಿಗೆ ತೃಪ್ತಿ ಆಗ್ಬೇಕು, ಒಬ್ಬ ಆರ್ಟಿಸ್ಟ್ಗೆ ಅವ್ನು ಎಷ್ಟೇ ಹಚ್ತಾನೆ ಅದು ಅಷ್ಟೇ ಕಾಣುತ್ತೆ ಅನ್ನೋದು. ಅದ ನಂತರದಲ್ಲಿ ಇದು ಸೂಟ್ನ ಹೀರೋ ಮಾಡಿದ್ರೆ ಹೇಗೆ ಅಂತ, ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಇನ್ನು ಮಾತಾಡ್ಬೇಕಾದ್ರೆ ಮುಗುವಾಡ ಹಾಕೊಂಡು ಮಾತಾಡ್ತಾ ಇದೆಯಾ, ಈ ತರದೆಲ್ಲ ಒಂದಷ್ಟು ಮಾತುಗಳು ಬರುತ್ತೆ. ಅದೇ ತರ ಪ್ರತಿಯೊಬ್ಬನ ಮನುಷ್ಯನಲ್ಲೂ ಭಾವನೆಗಳಿರುತ್ತೇ ಇರುತ್ತೆ. ಒಂದು ಪ್ರೀತಿ ಸಂಕೇತವಾಗಿ ಹೂವ ಆಗ್ಬೋದು, ಆಮೇಲೆ ಈ ಹಣ, ಈ ತರದ್ದು ವಿಷಯವಾಗಿ ಹಣದ ಸಂಕೇತವಾಗಿ ನೋಟ್ ಆಗ್ಬೋದು, ಆಮೇಲೆ ಕಾಮದ ಸಂಕೇತವಾಗಿ ಒಂದು, ಆಮೇಲೆ ಪೇಂಟಿಂಗ್ ಬ್ರಷ್ ಆರ್ಟಿಸ್ಟ್, ಅಂದ್ರೆ ಎಲ್ಲರೂ ಆರ್ಟ್ ಸಂಬಂಧಪಟ್ಟರೆ ಎಲ್ಲರೂ, ಪ್ರತಿಯೊಬ್ಬ ಮನುಷ್ಯ ಮುಖವಾಡ ಮತ್ತೆ ಸೂಟನ್ನ ಧರಿಸ್ಕೊಂಡೇ ಇರ್ತಾನೆ ಅಂತ. ಅಂದ್ರೆ ಅವನು ಯಾವಾಗ ಈ ಮುಖವಾಡನ ಬಿಚ್ಚಿಡ್ತಾನೆ, ಈ ಸೂಟನ್ನ ಕಳಿಸಿಡ್ತಾನೆ, ಅವಾಗ ಎಲ್ಲೋ ಒಂದ್ ಕಡೆ ತುಂಬಾ ಬೇರೆ ಬೇರೆ ತರ ಆಗಿದ್ದಾರೆ, ಆದ್ರೂ ನನಗೆ ತುಂಬಾ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಇದಾಗ್ತಾ ಇಲ್ಲ. ಬಟ್ ಒಟ್ಟಾರೆಯಾಗಿ ಈ ಸಿನಿಮಾದಲ್ಲಿ ಆ ಸೂಟನ್ನೇ ಒಂದು ಭಾವನೆಯಾಗಿ ಇಟ್ಕೊಂಡು ಅಷ್ಟು ಸ್ಕ್ರಿಪ್ಟ್ ಅನ್ನ ಮಾಡಿ ಒಂದಷ್ಟು ಜನ ಎಲ್ಲಾ ಕಲಾವಿದರು, ಸುಮಾರು ನಮ್ಮ ನಾಗೇಂದ್ರ ಪ್ರಸಾದ್ ಆಕ್ಟ್ ಮಾಡಿದ್ದಾರೆ, ಉಮೇಶ್ ಬಣಕರ್ ಸರ್ ಆಕ್ಟ್ ಮಾಡಿದ್ದಾರೆ, ಆಮೇಲೆ ಸಿದ್ಲಿಂಗು ಶ್ರೀಧರ್ ಅವ್ರು ಆಕ್ಟ್ ಮಾಡಿದ್ದಾರೆ, ಸುಮಾರು ಒಂದು 50-60 ಜನ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಒಂದೊಂದು ಭಾವನೆಯ ಸಂಕೇತವಾಗಿ ಒಬ್ಬೊಬ್ರು ಬರ್ತಾ ಹೋಗ್ತಾ ಇರ್ತಾರೆ. ನಂತರದಲ್ಲಿ ಶೂಟಿಂಗ್ ಬಿಫೋರು ಒಂದಷ್ಟು ಸರ್ವೇನ ಮಾಡೋದು, ಅಂದ್ರೆ ಒಂದಷ್ಟು ಈಗಲೂ ಅದು ಟಾಕ್ ಇದೆ, ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು. ಅಂದ್ರೆ ಕನ್ನಡ ಸಿನಿಮಾ ಓಡ್ತಾ ಇಲ್ಲ, ಜನ ಥಿಯೇಟರ್ ಬರ್ತಾರ, ಸಿನಿಮಾ ಚೆನ್ನಾಗಿದ್ರು ಈ ತರದ್ದೆಲ್ಲ ಒಂದು, ಅಂದ್ರೆ ಜನಗಳಿಗೆ ಕೇಳೋಣ ಏನಂತಾರೆ ಅನ್ನೋದಕ್ಕೆ ಪ್ರೇಕ್ಷಕರಿಗೆ ಪ್ರಶ್ನೆ ಅನ್ನೋದನ್ನ ಒಂದು ಫಾರ್ಮ್ ಅನ್ನ ಪ್ರಿಂಟ್ ಮಾಡಿ, ಸುಮಾರು ಒಂದು 25,000 ಫಾರ್ಮ್ ಅನ್ನ ಪ್ರಿಂಟ್ ಮಾಡಿ, ಅದರಲ್ಲಿ ಒಂದು 14-15,000 ಫಾರ್ಮ್ ಅನ್ನ ಕಲೆಕ್ಟ್ ಮಾಡ್ಕೊಂಡು, ಅಂದ್ರೆ ಸಿನಿಮಾ ಅಂದ್ರೆ ಯಾಕೆ ಇಷ್ಟ, ಹೊರ ಸಿನಿಮಾ ಬೇರೆ ಭಾಷೆಯ ಸಿನಿಮಾಗಳನ್ನ ಯಾಕೆ ನೋಡ್ತೀರಿ, ಈ ತರದೆಲ್ಲ ಒಂದು ಪ್ರಶ್ನೆಯನ್ನ ಕೇಳ್ಕೊಂಡು ಆ ಫಾರ್ಮ್ ಅನ್ನೆಲ್ಲ ನೋಡಿ ಓದಿ ಆಮೇಲೆ ಅದಕ್ಕೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡು, ಅಂದ್ರೆ ನಮ್ಮ ಸ್ಕ್ರಿಪ್ಟ್ಗಳು, ಅಂದ್ರೆ ಜನಗಳಿಗೆ ಅವರ ಏನ್ ಇಷ್ಟಪಡ್ತಾ ಇದಾರೆ ಅನ್ನೋದನ್ನ ಇದು ಮಾಡ್ಕೊಂಡು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ,
ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.